ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 2021 ವರ್ಷದುದ್ದಕ್ಕೂ ಶನಿದೇವರು ಮೂರನೇ ಮನೆಯಲ್ಲೇ ಕುಳಿತಿರ್ತಾರೆ. ನೀವು ಈಗ ತಾನೇ 7:30 ಹೊರಗಡೆ ಬಂದಿದ್ದೀರಿ. ಶನಿದೇವ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಕೊಟ್ಟಿರಬಹುದು, ಕೆಲವರಿಗೆ ಅವರವರ ಕರ್ಮ ಫಲಿತಾಂಶಗಳನ್ನು ಕೊಟ್ಟಿರು ಹೊರಗಡೆ ಹೋಗಿದ್ದಾನೆ. ಜೊತೆಗೆ ರಾಹು ಕೇತು ಕೂಡ ಇಡೀ ವರ್ಷ ನಿಮ್ಮ 7ನೇ ಮತ್ತು ಮೊದಲನೇ ಮನೆಯಲ್ಲಿ ಕುಳಿತುವ ಪರಿಣಾಮ ನಿಮ್ಮ ಮೇಲೆ ಜಾಸ್ತಿ ಬೀರುತ್ತೆ. ಇದರೊಂದಿಗೆ ಕುಜ, ಶುಕ್ರ, ಬುಧ, ಗುರು, ಈ ಸೂರ್ಯ, ಈ ರಾಶಿಗಳು 2021 ನಿಮಗೆ ವಿವಿಧ ಫಲಿತಾಂಶಗಳನ್ನು ಕೊಡ್ತಾನೆ. ಕಾರಣ ಏನಪ್ಪ ಅಂದರೆ, ವೃಶ್ಚಿಕ ಅಂದರೆ ಅದೊಂದು ಕೀಟ, ಈ ವಿಷಕಾರಿಯಾದಂಥ ಕೀಟ. ಈ ಕೀಟದ ರಾಶಿಯಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರು ಮನಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ ಮತ್ತು ಭಗವಂತನಲ್ಲಿ ನಂಬಿಕೆ ಇಡಬೇಕಾಗತ್ತೆ. ತುಂಬ ನೀವು ದೃಢ ಮನಸ್ಸಿನವರು, ನಿಮಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ದೃಢವಾದ ನಂಬಿಕೆಯನ್ನು ಉಳ್ಳವರು. ಆದರೆ ನಿಮ್ಮ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ಭಗವಂತನಲ್ಲೂ ಕೂಡ ಇಡಿ. ಏನೇ ಕಾರ್ಯವನ್ನು ನಡೆಸಿದರೂ ಕೂಡ ಇದು ಭಗವಂತ ಮಾಡಿಸಿದ್ದು ಅಂತ ಮುಂದೆ ನಡೀರಿ. ನಿಮಗೆ ಈ ರಾಶಿಗಳಲ್ಲಿ ಆಗುವ ಬದಲಾವಣೆಗಳು, ಗ್ರಹಗಳು ಈ ರಾಶಿಗಳ ಮೇಲೆ ಮೂಮೆಂಟ್ಸ್ ಆಗುವಾಗ ನಿಮಗೆ ಆಗುವ ಬದಲಾವಣೆಗಳು, ವೃತ್ತಿ ಜೀವನದಲ್ಲಿ ನೀವು ಅನೇಕ ಸವಾಲುಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಈ ವರ್ಷ ನಿಮಗೆ ಬಂದೊದಗುತ್ತೆ. ಇದೇ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ನೀವು ಹೆಚ್ಚಿನ ಕಠಿಣ ಪರಿಶ್ರಮ ಬೀರಬೇಕಾಗತ್ತೆ. ಇಷ್ಟು ವರ್ಷ ನಾನು ಕೆಲಸ ಮಾಡಿಲ್ಲ ಅಂದರೂ ಆಗೋಯಿತು, ಆದರೆ ಇಂದ ಮೇಲೆ ಕೆಲಸ ಮಾಡಿದ್ರೇ ಸಂಬಳ ಅನ್ನೋ ಥರ ಬಂದ್ಬಿಡತ್ತೆ. ಇದರೊಂದಿಗೆ ವ್ಯಾಪಾರದಲ್ಲಿ ತೊಡಗಿರುವ ಸ್ಥಳೀಯ ಪ್ರವಾಸಗಳ ಮೂಲಕ ಪ್ರಯೋಜನವನ್ನು ಪಡಿಬಹುದು. ವ್ಯಾಪಾರಸ್ಥರು ಯಾರಾದರೂ ಇದ್ದರೆ ದೂರಭಾರ ಪ್ರಯಾಣವನ್ನು ಮಾಡಬಹುದು. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ, ಆದರೆ ಇದ್ದಕ್ಕಿದ್ದಂತೆ ವೆಚ್ಚಗಳು ಹೆಚ್ಚಾಗ್ಬಿಡುತ್ತೆ. ಸಡನ್ನಾಗಿ ಏನೋ ಬಂತು, ಯಾವುದೋ ಈ ಕೆಲಸ ಬಂತು, ಆ ಕೆಲಸ ಬಂತು, ದುಡ್ಡು ಬೇಕು, ಕೈಯಲ್ಲಿ ದುಡ್ಡಿಲ್ಲ, ಇರೋ ದುಡ್ಡು ಖರ್ಚಾಗೋಯ್ತು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಪರೀಕ್ಷೆ ತಯಾರಿಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ತೊಡಗಿದ್ರೆ ಅಥವಾ ಯಾವುದಾದ್ರೂ ವಿದ್ಯಾರ್ಥಿಗಳು ಯಾವುದಾದ್ರೂ ಆಕಾಂಕ್ಷಿಗಳಾಗಿದ್ದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ, ಈ ವರ್ಷ ನಿಮಗೆ ಉತ್ತಮವಾಗಿದೆ ವಿದ್ಯಾರ್ಥಿಗಳಿಗೆ. ಕುಟುಂಬ ಸಂತೋಷವನ್ನು ಪಡೆಯುತ್ತೀರಿ ಈ ವರ್ಷ. ಅದೇ ಸಮಯದಲ್ಲಿ ವೈವಾಹಿಕ ಸ್ಥಳೀಯರ ಜೀವನ ಸಂಗಾತಿ ವಿರೋಧವನ್ನು ಕೂಡ ಎದುರಿಸಬೇಕಾಗತ್ತೆ. ನೀವು ಯಾವುದೇ ಮದುವೆ ಆಗಿದ್ದರೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಉತ್ತಮವಾದ ವಾತಾವರಣವನ್ನು ನೋಡಿದ್ರೂ ಕೂಡ ಸಣ್ಣ ಪುಟ್ಟ ವಿರೋಧಗಳು ಇದ್ದೇ ಇರುತ್ತೆ, ಹಾಗೂ ಮಾತಿನ ಬಿರುಸುಗಳು ಇದ್ದೇ ಇರುತ್ತೆ ಈ ವರ್ಷ. ಸ್ವಲ್ಪ ಸಂಬಂಧವು ಸುಧಾರಿಸುತ್ತೆ. ಹಾಳಾಗಿರ್ತಕ್ಕಂಥ ಸಂಬಂಧಗಳು, ಚೆನ್ನಾಗಿರೋ ಸಂಬಂಧಗಳು ಹಾಳಾಗುವ ಸಾಧ್ಯತೆಗಳಿವೆ. ಈ ರೀತಿಯಾದಂಥ ಗೊಂದಲಮಯ ವಾತಾವರಣ ಇರುತ್ತೆ. ಇನ್ನು ಪ್ರೀತಿಯಲ್ಲಿರುವ ಸ್ಥಳೀಯರು ಪರಸ್ಪರ ನಂಬಿಕೆ ಹೊಂದಿದ್ರೆ ನಿಮಗೆ ತುಂಬ ಉತ್ತಮ. ಇಲ್ಲದಿದ್ದರೆ ನಿಮಗೆ ಸಂಬಂಧ ಮುರಿಯುವ ಸಾಧ್ಯತೆ ಇದೆ. ಆರೋಗ್ಯದ ಮೇಲೆ ದೃಷ್ಟಿ ನಿಮಗೆ ಇರೋದರಿಂದ ಸ್ವಲ್ಪ ಆರೋಗ್ಯ ತೊಂದರೆ ಕೂಡ ಆಗಬಹುದು ಈ ವರ್ಷ. ಆದ್ದರಿಂದ ವೃಶ್ಚಿಕ ರಾಶಿಯವರು ಈ ವರ್ಷ ಅನೇಕ ರೀತಿಯಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಉತ್ತಮ. 7:30 ಮುಗಿತಪ್ಪ, ಈಗ ತಾನೇ ನಾನು ಉಸಿರಾಡ್ತಿದ್ದೀನಿ, ಇದಾದ ಮೇಲೂ ಮತ್ತೆ ಏನೀ ಕತೆ ಅಂತ ಅಂದ್ಕೊಂಡ್ರೆ ಅದು ಕರ್ಮ ಫಲಗಳು ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಒಂದು ಬುದ್ಧಿ ಭಗವಂತನ ಪಾದದಡಿಯಲ್ಲಿ ಇಟ್ಟು ಕಾರ್ಯವನ್ನು ಮಾಡಿ ನಂಬಿ ದೇವರನ್ನ, ಅದರಿಂದ ತಪ್ಪೇನಿಲ್ಲ. ಇಲ್ಲ ಅಂದರೆ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕೆ, ಕೊಡುವುದಕ್ಕೆ ಶನಿದೇವ ರೆಡಿಯಾಗಿದ್ದಾನೆ. ಅವನು ಕೊಡ್ತಾನೆ, ನೀವು ಅನುಭವಿಸಬೇಕಾಗತ್ತೆ. ಆದ್ದರಿಂದ ಶನಿದೇವರು ಈಗಾಗಲೇ ಎಲ್ಲರೂ ಅನುಭವಿಸಿದ್ದೀರಿ. ವೃಶ್ಚಿಕ ರಾಶಿಯವರು 7:30 ಮುಗಿಸ್ಕೊಂಡಿದ್ದೀರಿ. ಕೆಲವರಿಗೆ ಉತ್ತಮ ಫಲಗಳನ್ನು ಕೊಟ್ಟಿರ್ತಾನೆ, ಕೆಲವರಿಗೆ ಕೆಟ್ಟ ಫಲಗಳನ್ನು ಕೊಟ್ಟಿರ್ತಾನೆ, ಕೆಲವರಿಗೆ ಕೊಟ್ಟಿರೋದನ್ನು ಕಿತ್ಕೊಂಡಿರ್ತಾನೆ, ಕೆಲವರಿಗೆ ಇಲ್ಲದೇ ಇರೋದನ್ನು ಕೊಟ್ಟಿರ್ತಾನೆ. ನಿಮ್ಮ ದೆಸೆಗಳ ಮೇಲೆ, ನಿಮ್ಮ ಕರ್ಮಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಇನ್ನೂ ಒಂದು ವರ್ಷ ಕಾಲ ನೀವು ಈ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ. 7:30 ಪ್ರಭಾವ ಇನ್ನೂ ಸ್ವಲ್ಪ ಇರುತ್ತೆ. ಹಾಗೂ ಶನಿ ಈಗ ತಾನೇ ನಿಮಗೆ ಉಸಿರಾಡೋದಕ್ಕೆ ಜಾಗ ಆದರೂ ಕೊಟ್ಟಿದ್ದಾನೆ. ಈಗಲಾದರೂ ಭಗವಂತನನ್ನು ನಂಬಿ ಪಾದಗಳ ಅಡಿಯಲ್ಲಿ ಜೀವನ ನಡೆಸಿ ಇನ್ನೊಂದು ವರ್ಷ, ಒಂದೂವರೆ ವರ್ಷಗಳ ಕಾಲ ನೀವು ಸ್ವಲ್ಪ ಎಡರು ತೊಡಗಳನ್ನು ನೋಡಿದ್ರೂ ಕೂಡ ನಿಮಗೆ ಉತ್ತಮ ಫಲಗಳನ್ನು ಕಾಣಬಹುದು, ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಮಾತ್ರ.